ನಿಮ್ಮ ಪ್ರತಿಯೊಂದು ಶ್ವಾಸ, ಪ್ರತಿಯೊಂದು ಇಂದ್ರಿಯ, ಪ್ರತಿದಿನಿತ್ಯ ಪ್ರತಿ ಕ್ಷಣ ಮಾಡಿದ್ದೆಲ್ಲ ಹಾಳಾಗಿ ಹೋಗ್ತೇನೆ, ಹಾಳಾಗುತ್ತೆ ಅಂತ ಹೇಳ್ತೀನಿ. ಆತ್ಮಜ್ಞಾನಿಗಳು ಆದ್ಮೇಲೆ ಏನು ಕಾರ್ಯ ಮಾಡ್ತಾರ ಅದರಿಂದ ಜಗತ್ತಿಗೆ ಉಪಯೋಗ ಬೀಳ್ತದೆ. ಸಂತ ಸಕುಬಾಯಿ, ಜನಾಬಾಯಿ, ಸಂತಿಂತ ಸಾಧಾ ಹೆಣ್ಮಕ್ಕಳು ಜಗತ್ತಿಗೆ ದೊಡ್ಡದೊಂದು ಉಪಕಾರ ಮಾಡ್ತಾರೆ. ಧ್ರುವ 5 ವರ್ಷದ ಕೂಸು, ಅವನ ತಪ ಏನ, ಅವನ ಬ್ರಹ್ಮಚಾರ್ಯ ಏನ, 5 ವರ್ಷ ಜಗತ್ತಿಗೆ ಎಂತ ದೊಡ್ಡ ಉಪಕಾರ ಮಾಡ್ದ. ಆ ಹೋಗಿ ತೊಡಿಮ ಕುಂತಿದ್ದ ನೋಡು, ಆ ಮಲತಾಯಿ ಬಂದ ಅವನ್ ಹೇಳಲು ಬಿಟ್ಟಿಪ್ಪ, ಏನ್ ನನ್ಗೆ ಅಂತ ಕಷ್ಟ ಬಂತು ಅಪ್ಪ ಅಂತ ಹೋಗಿ ಹೇಳಕತ್ತ ಅವರವನಿಗೆ. ಹೋಗ ಅಂತ ನೀವು ಪಡೆದು ಬಂದ್ರೆ ಹೋಗ, ನಿಮ್ ಮತ್ತೊಂದು ತೊಡಿಮ ಕುಂದ್ರದ ಅನ್ಬೇಕು ನೋಡು, ತಡಿಯಾಕ ಏನ್ ಮಾಡ್ಬೇಕು ಅಂತ ಕೇಳಿದ್ರು. ಅವನು ಹೇಳ್ದ, ಅವರು ಹೇಳಿದ್ರು ಅಲ್ಲಿ ಅಡಿದಾಗ ನಾರಾಯಣ ಅನ್ಕೊಂಡು ಕುಂತ್ರ ಎಲ್ಲ ಕೊಡ್ತಾರೆ ದೇವ್ರು, ಹೋಗ ನೀನ್ ಹೋಗ ಮಾಡ ಅಂತ ಇವಾಗ ಪಡಿಬೇಕಂತ ಅವನು ಬಿಟ್ಟು ಹೋಗ್ಬಿಟ್ಟ ನೋಡ್ರಿ. ನಮ್ಗ ಏನ್ ಖಬರೇ ಇಲ್ಲ, ಎಲ್ಲಿ ಹೋಗ್ಬೇಕು ಏನ್ ಮಾಡ್ಬೇಕು ಅನ್ನೋ ಗೊತ್ತೇ ಇಲ್ಲ. ಆತ್ಮಜ್ಞಾನ ಮಾಡ್ಕೊಳ್ಳೋದು ನಾವೇನು ವ್ಯವಹಾರ ಮಾಡ್ತೇವೆ ಎಲ್ಲವೂ ಮತ್ತೊಂದು ಸ್ವಲ್ಪ ದುಃಖಕ್ಕೆ ಕಾರಣ ಆಗ್ತದೆ. ರಜ ತಮ ಸತ್ವ ಅಹೇ ಜಾತಿ ಅಂಗಿ ಯಾತ್ರ ಗುಣ ಜೋಗಿ ವಾಯಿಗೆಲ್ಲ ತಪಸ್ಸಂತೆ ರಾಜ್ಯ ರಾಜ್ಯಂತೆ ನರಕ ಅಂತ. ನೀ ಒಮ್ಮೆ ಆತ್ಮ ದ್ರವ ದ್ರವ ಆದ ಅಳಿವು ಆದ ಹೋಗಿ ಅಲ್ಲೆಲ್ಲ ಬೆಂಕಿ ಹಚ್ಚಿದ್ರು, ಹಾಲಿ ಹಾವ ಹುಲಿ ಕರಡಿ ನಮಗಾದ್ರೆ ಹೋಗುವಾಗ ನಾವು ಎಲ್ಲಿ ಉಪದೇಶ ಎಲ್ಲಿ ಆತ್ಮ ಅಂತಿದ್ವಿ ನಾವು ಬಿಡ್ಲಿಲ್ಲ ಹೋಗಿ ಕುಂತ. ಇವಳು ಧ್ರುವ ಹಾ ನಿನ್ ತಪಸ್ಸಿಗೆ ಬಂದ ಮೆಚ್ಚಿ ನಾನು ಕಣ್ ತೆಗಿಯೋ ಅಂದ, ಯಾರು ನೀನು ಅಂತ ಕೇಳ. ನಮ್ಮವ್ರು ಹೇಳಿರ್ತಾರೆ ಧ್ರುವ ತಪಸ್ಸಿನ ಮಾಡೋದು. ಹೌದಪ್ಪ ನಾನು ದೇವ್ರು ತೆಗಿಯೋ ಕಣ್ಣು ಅಂತಂದ್ರು, ನೀನಾ ದೇವ್ರು ಅನ್ನೋದು ಎವ್ರ ಮೇಲೆ ಅಂತ ಅಂದ್ರೆ ಹ್ಯಾಂಗಪ್ಪ ಇದು ಅಂತ ಕೇಳ. ನಮ್ಮವ್ರು ಹೇಳ್ಬೇಕಂದ್ರೆ ಆತ್ಮಾರಾಯ ಆಕಿನ ಕರ್ಕೊಂಬರ್ತೀನಿ ಹೇಳಿಸ್ತೇನೆ ಅವಾಗ ಕಣ್ಣು ತೆಗಿ ಅಂತ ಹೇಳ್ತಾರೆ ಅವರು, ಇವನಪ್ಪ ದೇವ್ರು ಅಂತ ಹೇಳ್ತಾರೆ ನೋಡು. ಏನ್ ಜಗತ್ತಿಗೆ ಎಂತ ಪಾಠ ಕೊಟ್ರ ಅವರು, ಆ ಹುಡುಗರು ಹೊಡಿದ್ರ ಮೊಟ್ರನವ್ರನ್ನ ಯಾರು ಬಾಯ್ ಮಾಡೋದ. ಈಗ ಎಂತಿಂತವ್ರಿ ಆತ್ಮದ ಮುಕ್ತಾಬಾಯಿ ಕುಳ್ಳು ಉಟ್ಟಲ್ ಉಟ್ಟಲ್ ಅನ್ಕೊಳ್ಳಿ ನೋಡು, ಎಂತ ನಿಷ್ಠೆ ಎಂತ ಶ್ರದ್ಧೆ. ಮತ್ತೆ ಆತ್ಮಜ್ಞಾನ ಇಲ್ಲದವರು ಒಮ್ಮೆ ಜನತಾ ಆಗ್ತಾರೆ, ಒಮ್ಮೆ ಕಾಂಗ್ರೆಸ್ ಆಗ್ತಾರೆ, ಒಮ್ಮೆ ಗುಂಡಾ ಆಗ್ತಾರೆ, ಒಮ್ಮೆ ದರಡುಕುರ ಆಗ್ತಾರೆ, ಒಮ್ಮೆ ದೊಡ್ಡ ಮುಖ್ಯಮಂತ್ರಿ ಆಗ್ತಾರೆ. ಆತ್ಮಜ್ಞಾನಿಗಳು ಏನೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರ ಆತ್ಮಜ್ಞಾನ ಅವ್ರು ಹೇಳ್ತಾರೆ, ಏ ಹೂವ ನೀವು ಗುಲಾಬಿ ಮಾಡ್ತೀಯಲ್ಲನೆ ನಿಮ್ಮೊಂದು 50 ಕೋಟಿ ರೂಪಾಯಿ ಕೊಡ್ತಾನೆ ಒಂದಿಟ್ಟ ಬೇನ್ ತಪ್ಪಳಿಗಿದ್ದ ನಾರ ಅಂತ ನಾರದನ ಎಂದು ಸಾಧ್ಯ ಇಲ್ಲ. ಆದ್ದರಿಂದ ಅಂಥ ಶ್ರೇಷ್ಠವಾದಂಥ ಆತ್ಮಜ್ಞಾನ ಮಾಡಿಕೊಂಡವರು 4 ವೇದ 6 ಶಾಸ್ತ್ರ 18 ಪುರಾಣ 10 ಅವತಾರಗಳಲ್ಲಿ ಜಗತ್ತಿನ ರಾಜ್ಯ 99 ಕೋಟಿ ಮಂದಿ ಜ್ಞಾನಿಗಳು ಆತ್ಮಜ್ಞಾನ ಸುಖ ಶ್ರೇಷ್ಠ ಅಂತ ರಾಜ್ಯ ತ್ಯಾಗ ಮಾಡ್ಯಾರ. ಅವ್ರು ಹೇಳುವುದೆಲ್ಲ ಖರೇನೋ, ನಿನಗೇನು ಈ ಚಟ ಬಿದ್ದತಿ ಇದಕ್ಕೆ ಖರೆ ನೀನು. ಆದ್ದರಿಂದ ಈ ಯುದ್ಧಗಳು ಎಷ್ಟು ಆತ್ಮಜ್ಞಾನ ಮಾಡ್ಕೊಳ್ಳೋದವರು ಎಷ್ಟು ಯುದ್ಧ ಆಗ್ಯಪ್ಪ ಅಂತಂದ್ರೆ ಅವ್ರು ಹೇಳ್ತಾರೆ ಸ್ವಾಮಿ ರಾಮತೀರ್ಥರ ಸ್ವಾನಂದ ಸಾಮ್ರಾಜ್ಯ ಅಂತ ಒಂದು ಪುಸ್ತಕ ಬರ್ದಾರೆ ಸ್ವಾಮಿ ರಾಮತೀರ್ಥ. ಆತ್ಮಜ್ಞಾನ ಮಾಡ್ಕೊಳ್ಳೋದವರು ಎಷ್ಟು ರಕ್ಷಣೆ ಮಾಡ್ಯಾರಪ್ಪ ಅಂತಂದ್ರೆ ಈ ಜಗತ್ತೆಲ್ಲ ಬಂಗಾರ ಮನೆ ಕಟ್ಟಕ್ ಬರ್ತಿತ್ತು ಅಂತ ಹೇಳ್ತಾರೆ. ಎಲ್ಲರೂ ಆತ್ಮಜ್ಞಾನಕ್ಕೆ ಧೋಖ ಮಾಡ್ದನ ಹೆಂಗ ಗಾಂಧಿಗೆ ಬಿಟ್ಟಿದ್ ಸಾಮ್ರಾಜ್ಯ ಕಾಡ್ತಿಲ್ಲ, ಪಾಂಡವರಿಗೆ ಕೌರವ್ರು ಕಾಡೋದಿಲ್ಲ, ರಾಮನಿಗೆ ರಾವಣ ಕಾಡೋದಿಲ್ಲ, ಇದ್ರಾಗ ಹೊತ್ತು ಹೋಗ್ಬಿಡ್ತು ಅವ್ರು ಕಾಡೋದು ಇವ್ರು ಕಾಡೋದು ತಿರುಗಿ ಒಂದು ತಪಸ್ಸರಿ ಯಾವ ಮಾಡೋದು. ಇದೆಲ್ಲ ಏನು ಯುದ್ಧ 85,000 ಯುದ್ಧ ಆಗಿ ಒಂದು ಒಂದೊಂದು ಯುದ್ಧದೊಳಗೆ 6 ಕೋಟಿ ಹಿಡ್ಕೊಂಡು 600 ಕೋಟಿ ಜನ ತನಕ ಸಾಮ್ರಾಟ ಅಶೋಕನ ಕಾಲಕ್ಕೆ 12 ವರ್ಷ ಹೋಗಿ 11 ಕೋಟಿ ಜನರು ಕೊಲೆ ಮಾಡಿದ್ರು ಸಾಮ್ರಾಟ ಅಶೋಕ. ಯಾರು ಮಾಡ್ರಿ ಅದನ್ನ ಈಗ ಬಂಕ್ಸಾಗ ಹತ್ತಿರ ಅಂತ ಹೇಳ್ತಾರೆ ಏನೋ ಬಾಜು. ತಾ ನಮ್ಮ ಧರ್ಮ ಶ್ರೇಷ್ಠ, ಹಿಂದೂ ಧರ್ಮ ಶ್ರೇಷ್ಠ ಅಂತ ಹೇಳಿ ಅವ ಕಡ್ಡಿ ಹಿಡಿದು ಹೊಡೆದಾಡ್ದ ಬುದ್ಧನ ಪುಣ್ಯ ತಪಸ್ಸಿನ ಪುಣ್ಯದಿಂದ.
ಎಲ್ಲ ಅರಬಸ್ತಾನ್, ಇರಾನ್, ಇರಾಕ್, ಬಲ್ಚಿಸ್ತಾನ್, ಗ್ರೀಕ್, ಗ್ರೀಸ್ ದೇಶ ಉದ್ಧಾರ ಆಗಿದ್ದಿಲ್ಲ, ಇನ್ನು ಅರ್ಬೋದಿಲ್ಲ. ಅವನ್ನೆಲ್ಲ ನಾಶ ಮಾಡಿದ್ದಕ್ಕೆ ಮತ್ತೀಗ ಈಗ ನಾವು 2000 ವರ್ಷಗಳ ಪರಾಧಿ ಬಿಡಬೇಕು. ಎಲ್ಲ ಈ ಗುರುಗುರಿಗೆ ಬಿಡ್ಬಿಟ್ಟು ಬರೇ ಆತ್ಮಜ್ಞಾನ ಸಲಹೆ ಲಕ್ಷ ಕೊಟ್ಟಿದ್ರೆ ಮತ್ತೊಬ್ಬ ಗಾಂಧಿ ಅಂತ ಅವ್ನು ತಯಾರು ಮಾಡಿದ್ರು ನಾವು, ಮತ್ತೊಬ್ಬ ಧ್ರುವ, ಮತ್ತೊಬ್ಬ ಮುಕ್ತಾಬಾಯಿ, ಮತ್ತೊಬ್ಬ ಗಿರಿಮಲಿಸ್ತ ಮಾಡಿದ್ರು, ಮತ್ತೊಬ್ಬ ಸಂತ ಆಚಾರ್ಯ ವಿನೋಬಾಜಿ ಅಂತ ಅವ್ರು ತಯಾರು ಮಾಡಿದ್ರೆ ಅದು ಬೆಳೆಸಿತ್ತಿಲ್ಲ, ಸುರಾಜ್ಯ ಹಾಕಿತ್ತಿಲ್ಲ, ಸರಾ ಸಿಕ್ಕಿಲ್ಲ, ಗಾಂಧಿನ ಕೊಂದ್ಬಿಟ್ಟು. ಆತ್ಮಜ್ಞಾನಗಳು ಎಷ್ಟು ಕಷ್ಟಪಟ್ಟಾರಪ್ಪ ಅಂತಂದ್ರೆ ಹೇಳ್ತಾರೆ ಆದಿ ಸಮಾಜ ದಯಾನಂದ ಸರಸ್ವತಿ ಗುರುಗಳು ಹೇಳ್ತಾರೆ, ಮೊದಲು ಮಂಗ್ಯಾಗ ನಮ್ಗೆಲ್ಲ ಬಾಲ್ ಇತ್ತು, ನೀನ್ ಹೋಗಿ ಹಾಂ ಹೋಗಿ ಹಾಕ್ಯಾವ ತಪಸ್ಸಿನ ಈ ಮೂರು ಲಿಂಗಗಳನ್ನು ತಗೊಂಡು 1000 ವರ್ಷಗಳ ತಪಸ್ಸಿನ ಮಾಡ್ಯಾರ. ಈ ಪ್ರತಿಕ ಮಗಳಾಗ ಗಡ್ಡೆ ಇಲ್ಲ, ಅಣ್ಣನ ಮಗನ ಆಗಬಾರದು. ಕೋಟಿ ಕೋಟಿ ತಪಸ್ಸಿನ ಮಾಡಿ ಸಮಾಜನ ವಾಸಿ ಯೋಗ್ಯ ಮಾಡ್ಯಾರ ಜಗತ್ತಲ್ಲಿ. ಅವ್ರ ಉಪಕಾರ ಮನಸ್ಸಿಲ್ಲ, ಇದೆಲ್ಲ ಅವರ್ಣೀಯವಾದಂತ ಆತ್ಮಗುಣಗಳು. ಯಾರು ಜಗತ್ತಿನ ಹಿಟ್ಲರ್ ಸ್ಥಾಪನೆ ಮಾಡಿದ್ನ, ನೀ ಸ್ಥಾಪನೆ ಮಾಡಿದೆ. ನಮ್ಮ ಮನೆಯ ರಂಡಿನ ಇರ್ತಾಳ, ಅದ್ರ 2, 3, 4 ಹೆಣ್ತಿನ ಇರ್ತಾವ. ನೀ ಇದನ್ನ ಸ್ಥಾಪನೆ ಮಾಡೋಣ, ಇದಕ್ಕೆ ಏನು ಹೆಚ್ಚು ಸ್ಥಾಪನೆ ಮಾಡಿದ್ರು ಹೇಳಿ ತೋರಿಸ್ರಿ. ನಿಮ್ದು ಸಮಯ ಯಾರ್ದ್ರ ಗೂಣ ಮೂರು 1 ಲಕ್ಷಾಂತರ ರೂಪಾಯಿ ಕಳಿಸಿದ್ರು ನಾವು ಸಾವುಕಾರ ಅನ್ನೋದು. ಏ ಮಮ್ಮಟ್ಟೆ, ನಿನ್ನ ಸಾವುಕಾರಿಗೆ ಒಪ್ಪತ್ತಿನ ಸಾಕು ಹಲ್ವಲ್ಲ, ನಿನ್ನ ಶ್ರೀಮಂತ ಯಾರು ಹೇಳ್ತಾರೆ? ಇದನ್ನು ಗಳಿಸ್ತು ಮೊದಲ ಆತ್ಮಜ್ಞಾನ ವಿನಾ ಪಾರ್ಥ ಸರ್ವ ಕರ್ಮ ನಿರಸ್ತಕ ಅರ್ಜುನ. ಈಗ ನಾವೇನ್ ಮಾಡ್ತೇವೆ? ರಜತಮ ಸತ್ವ. ಈಗ ನಾವು ತೊಳಗ್ ಮಾಡಕ್ ಹೋಗಿ ಜನರಿಗೆ ಇದು ಒತ್ತಾಯ ಮಾಡ್ತೇವಲ್ಲ, ಅದು ತಪ್ಪ. ನೋಡ್ರಿ, ಯಾರ ಮೇಲೆ ಒತ್ತಾಯ ಮಾಡಬಾರಂತ ನಾವು? ರಾಮದಾಸ್ ಮಹಾರಾಜ್ರು ಕೇಳಿದ್ರು, ಶಿವಾಜಿ ಮಹಾರಾಜರು, ಈಗ ನಮ್ಮ ಶಕ್ತಿ ಬಹಳ ಒಡಾಸಿದೆ, ಸಾಮ್ರಾಟ್ ರಾಜ್ಯ ಏಕ ಛತ್ರಾಧಿಪತಿ ಮಾಡಿದೆ ಪಾವನ ಪುಣ್ಯದಿಂದ ದಿಲ್ಲಿ ಗಾದಿ ಕಸೋಬೇಕಾಗಿದ್ದ, ನಾವು ಪುರಾಣಿಕರು ಯುದ್ಧ ಹಾಕಂತ. ರಾಮದಾಸ್ ಮಹಾರಾಜ್ ಏನ್ ಹೇಳಿದ್ರು ಅವರು? ಎಲ್ಲ ನನ್ನಂತ ಯಾರು ಸಾರ್ಥಿ MLA MP ಮಂತ್ರಿ ಇದ್ರೆ ಏನ್ ಹೇಳ್ತಿದ್ರು? ನಮ್ಮವರು ದಿಲ್ಲಿ ಕಸೂತ್ರ್ಯಾ ಹೋಗುದು, ನಿಮ್ಗೆ ಏನ್ ಬೇಕು ಮದತ್ ಮಾಡ್ತೇವೆ ಅಂತಿದ್ರು. ಅವ್ ರಾಮದಾಸ್ ಮಹಾರಾಜ್ ಏನ್ ಹೇಳಿದ್ರು? ನೀನು 6 ತಿಂಗಳ ಸಮಾಧಿ ಎಂದ ಹತ್ತದ್ ನೋಡು ಅಂದು ದಾಳಿ ಮಾಡಕ್ ಹೋಗ. ಇದ್ರ ಮರದ ಹಂಗೈತ್ ನೋಡ್ರಿ, ವಿಚಾರ ಮಾಡಿಟ್ಟು. ಇವೆಲ್ಲ ತಾಯಿ ತಂದೆ ವೇದಾಂತಗಳು, ಬಹಳ ಮಂದಿ ಪ್ರಪಂಚಿಕರು, ಬಾಳ ಸನ್ಯಾಸಿಗಳು, ಬಾಳ ಬ್ರಹ್ಮಚಾರಿಗಳು, ಇಷ್ಟೆಲ್ಲ ಕಷ್ಟಪಟ್ಟು ವೇದಾಂತ ಇನ್ಮಂಡ ತಂದಿರಿ, ಅದನ್ನು ಅಳುಕಿಸ್ತೀರ್ಯಾ, ಬೆಳೆಸ್ತೀರ್ಯಾ? ಅವಾಗ ನಾವು ಹೇಳ 6 ತಿಂಗಳ ಸಮಾಧಿ ಹಚ್ಕೊಂಡ್ರಿ ದಾಳಿ ಮಾಡಿ, ಇದಕ್ಕೆ ಇದ್ದಿದ್ರೊಳಗೆ ಆಚಿದ್ರೆ ಕಾಲು ತಾಯಿಸ್ಕೊಂಡು ಅದನ್ನು ಆತ್ಮಜ್ಞಾನ ಬೆಳೆಸ್ತಂತ. ಈಗ ಇಷ್ಟೆಲ್ಲ ಕಷ್ಟಪಟ್ಟು ಈ ಜಗತ್ತಿನ ಇದು ತಂದು ನಿಂತಾರೆ, ಒಂದು ಸ್ವರಾಜ್ ಗಳಿಸ್ಬೇಕ್ರೆ ಎಷ್ಟು ತ್ರಾಸ ಆಗ್ತಾರ, ಎಷ್ಟು ಲಕ್ಷಣ ಆಗಿದ್ದಂತ ಹೇಳಿನಲ್ಲ. ಪ್ರತಿಯೊಬ್ಬರಿಂದ 41 ಕೋಟಿ ರೂಪಾಯಿ ಲಕ್ಷಣ ಆಗಿದೆ ಈ 1100 ವರ್ಷದೊಳಗೆ ಸ್ವಾಮಿ ರಾಮತೀರ್ಥ ಹೇಳ್ತಾರೆ. ಇದೆಲ್ಲ ಆತ್ಮಜ್ಞಾನಗಳನ್ನ ಅವಾಗ ಮಾಡ್ಕೊಂಡ್ ಬಿಟ್ಟಿದ್ರೆ ಈ ಯುದ್ಧ ಗ್ರೀಕರು, ಅವ್ ಮುಸಲ್ಮಾನರು, ಇವ್ರು ಅಲ್ಲಿ ಹೋಗುದು ಅಲ್ಲಿ ಇಲ್ಲಿ ಹೋಗುದು, ಯುದ್ಧ ದಿಲ್ಲಿ ಹೊಡೆದಾಟ, ಇದೆಲ್ಲ ಶಾಂತವಾಗಿ ಇಲ್ದಂಗ ಆಗಿ ಮನೆ ಮನೆಗೆ ರಾಮ ಕೃಷ್ಣ ಬುದ್ಧ ಬಸ್ಸು ಆಗ್ತಿದ್ರು. ನಾವು ಆತ್ಮಜ್ಞಾನಿಗಳು ಮಾತು ಕೇಳೇ ಇಲ್ಲ. ಹಳೆ ಗಹನ ತೇಹಿ ಗಹನ ತೇತು ದಾಣ ಸದ್ಗುರು ವಚನ, ಸದ್ಗುರು ವಚನ ಸಮಾಧಾನ ನೇಮಸ್ತಾಹೆ, ಸೈಕ ಶಿಷ್ಯ ಸಾವಧಾನ ಆತ ಭವಿಷ್ಯ ಮೀ ಸಾಂಗೇನ, ಜಯ ಪುರುಷಾಸಿ ಜಯ ಧಾನ ದಯಾಸಿ ಜಯ ಚಿತ್ರ. ನೋಡ್ರಿ, ಆತ್ಮಜ್ಞಾನ ಇಲ್ಲದವರು ಇವತ್ತ ಊರಿನ ಭೂಗೋಳ ಅಂತಕೊಂಡು ಗಾಂಧಿ ಇದ್ರ ಅವ್ನು ಬರೋಬ್ಬರ ಚೌಕಟ್ಟು ಹಾಕೊಂಡಿರ್ತಿದ್ನಲ್ಲ, ಅದ್ರ ಸಲುವಾಗಿ ಕಾಂಗ್ರೆಸ್ ಮಾಡಬಹುದು. ಒಂದೊಂದು ತತ್ವ ನಾವು ಆಚರಣೆ ಮಾಡಲಿ ಅಂತಕೊಂಡು ಇವತ್ತು ಹೊಡೆದೆಲ್ಲ ಚಿಕ್ಕನ ಶುರು ಆಗ್ತಿರ್ಲಿ. ಈಗ ಆದ್ರೆ ಅಲ್ಲಿ ಆ ಜಗದಾಗ ಗಾಂಧಿ ಅಂತವ್ರು ಇದ್ರೆ ಬರೋಬ್ಬರ ರಾಜ್ಯ ಆಡ್ತಿದ್ರಲ್ಲ. ಅಂದ್ಮೇಲೆ ಈಗ ಮುಂದಿನ ಮಹಾಪ್ರಸಂಗ 3ನೇ ಮಹಾಯುದ್ಧ ಕಾಲಕ್ಕೆ ಭಾರಿ ಪ್ರಸಂಗ, ಹೊರಗೋಡು ಹೊರತಾಡ್ ಬರ್ತಾರೆ. 16ನೇದಾಗ 13ನೇ ಸಾಯ್ಬೇಕಂತ ನಾವು ಮಾಡಿದ ಪಾಪಕ್ಕೆ, ಅದು ಉಳಿಸ್ಬೇಕಾಗ ಅದು ದಾರಿನ ಹೇಳ.
ನೀವೆಲ್ಲರೂ ಈಗಿಂದೀಗ ಸನ್ಯಾಸಿಗಳಾಗಿ. ಸನ್ಯಾಸಿಗಳಂದ್ರೆ ಗಡ್ಡ ಬಿಡುದಲ್ಲ, ಸನ್ಯಾಸಿಗಳಂದ್ರೆ ಕ್ಯಾಣಿ ಹಂಗೆ ಹಾಕುದಲ್ಲ, ಷಡಂಗನಾಸಿ. ಕಾಮ ಕ್ರೋಧ ಮದಮತ್ಸಗಳನ್ನು ಬಿಟ್ಟು ಬಿಡ್ರಿ, ನೀವ ಸನ್ಯಾಸಿಗಳು. ಇಂತಹ ಶ್ರೇಷ್ಠವಾದಂತಹ ನಮ್ಗೆ ಯಾರು ಕೆಲಸ ಪ್ರಯೋಜನ ಮಾಡೋದು ಬಹುಶಃ ಕೆಲಸಿಟ್ಟಿರಲಿಲ್ಲ. ಈಗ ಆಗ್ರಿ ಆ ಮೂರನೇ ಮಾಡಿ ತಪ್ಪದಂತ ಸ್ವಾಮಿ ರಾಮಚಂದ್ರ ಹೇಳ್ತಾರೆ. ನಿಮ್ ಹಿಂಗ ಸುಮ್ಮನೆ ಹಂಗೆ ಕೇಳೋ ಹೇಳೋರು ಹೇಳ್ಕೊಂತ ಆದ್ರು, ಕೇಳೋರು ಸಿಕ್ಕಂತ ಆದ್ರು, ವಿಜ್ಞಾನವನ್ನು ಆತ್ಮ ಬಿಟ್ಟುಕೊಂಡು ಸರಿ ಒಂದೇ ವರ್ಷ ನನ್ನ ಕೈ ಸುರಾಡಿ ಕೊಟ್ರೆ ಈ ಜಗತ್ತನ್ನು ಸರ್ಗ ಸಮನ ಆಗ್ತಾನೆ ಮಾಡ್ತಾನೆ ಅಂತ ಗಾಂಧಿನ ಗುಂಡ್ ನಾಯಿ ಗುಂಡವನ್ನ ಹೊರಸ್ಕೊಂಡ್ವಿ. ಎಲ್ಲಿದೆ ಯಾವ ಜಗತ್ತಿನಲ್ಲಿ ನಾವು ಈಗ ಆತ್ಮಜ್ಞಾನಕ್ಕೆ ರಕ್ಷೆ ಕೊಡಂಗಿಲ್ಲ. ಯಾರು ಎಲ್ಲಿ ಬೇಕಾದ್ರೆ ಹೋಗ್ರಿ, ತೂಗು ತೂಗು ತೋಟ ಅಲ್ಲಿಗೆ ಬರಬೇಕು. ರಾಮದಾಸ್ ಚಿತ್ತಪ್ರಜ್ಞೆ ಬರ್ತಾರೆ ಶ್ರೀನಿವಾಜಿಯವರು. ಯಾವ ಚಿತ್ತಪದ ಇರ್ತಾನೋ ಅವನ ಕೈಯಾಗಿ ಅವನು ಹೇಳಂತ ಈ ಡಿಎಸ್ಪಿ ಕಲೆಕ್ಟರ್ ಎಂಎಲ್ಎಗಳು ಮಂತ್ರಿಗಳು ತಾಯಿ ತಂದೆ ಹೆಂಡರು ಗಂಡರು ನಿಮ್ಮ ಸ್ವಾರ್ಥ ಹೇಳ್ತಾರೆ. ಅವನೊಬ್ಬನ ನಿಸ್ವಾರ್ಥ ಈ ಕಾಲಕ್ಕೆ ಗೋಹತ್ಯೆ ಮಾಡಬಾರ್ದು ಮಾಡಬಾರ್ದು ಅವ್ರು ಹೇಳಿದ್ರು ಗಾಂಧೀಜಿಯವರು. ಪುಣೆ ಇದ್ರೊಳಗೆ ಹತ್ತೊಂಬತ್ತು ನಾಲ್ಕು ಸರಾತ ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷರು ಎಲ್ಲರೂ 20 ವರ್ಷ ರೋಟಿ ಬೇಟೆ ಹಿಂದೂ ಮುಸಲ್ಮಾನ್ ಹೈಕ್ ಮಾಡ್ಬೇಕಾದ್ರೆ ಎಲ್ಲರೂ ರೋಟಿ ಬೇಟಿ ಮಾಡಿಬಿಡ್ರಿ ಅಂತ ಹೇಳಿ ಪಾಕಿಸ್ತಾನ ದೊಡ್ಡದನ್ನು ಬಂದ್ ಆಗ್ತದೆ ಅಂತ ಹೇಳಿದ್ರು. ಅವ್ರು ಹೇಳಿ ಹೋದ ಘಟನೆಗಳು ನಮ್ಮ ಕಣ್ಣಿಗೆ ಕಾಣ ಹತ್ತೇವಲ್ಲ. ಈಗ ಎಲ್ಲಿ ಬಂತು ನೋಡು ಪುರಾಣ ಮತ್ತೆ ವಿಗ್ರಹ ಬೆಳೆದಿಲ್ಲ ನಮಗೆ. ಈಗ ಹೇಳ್ತಾರೆ ಮತ್ತೆ ಏನಪ್ಪ 20 ಒಂದು ಪಾಲ್ ಕೊಡ್ರಿ ಸರ್ವೋದಯ ಸರ್ವೋದಯ ಆಗೋಕೆ ಸರ್ವನಾಶ ಸಿದ್ಧಪ್ರತಿ ಜನರು ಹೇಳ್ತಾರೆ ನಿಮಗೆ ತನ್ನಂತೆ ಪರನ್ನು ಬಗೆದ ಸ್ವರ್ಗ ದೈವೇ ಧರ್ಮದ ಈ ದೇಶ ಮಾತು ಕೇಳಬೇಡ್ರಿ, ಈ ಕಲೆಕ್ಟರ್ ಮಾತು ಕೇಳಬೇಡ್ರಿ, ಈ ಮಂತ್ರಿಗಳ ಮಾತು ಕೇಳಬೇಡ್ರಿ. ಬೇಕಾದ ಕಿತ್ನ ಮೋಟ ಉತ್ನ ಕೊಟ್ಟ ಅಂತಿದ್ರು ಕಿನ್ನೂರು. ನಾ ಏನ್ ದೊಡ್ಡ ಮನೆ ಬಂದಿರೋ ಮೋಟರ್ ಮಾಡಿ ಪುನಃ ಹೇಳಕ್ ಅಷ್ಟು ಒಳಗ್ ಕೊಟ್ಟಿರ್ತಾರೆ ನೋಡ್ರಿ. ನಮ್ಮ ಮೊದಲು ನಾಲ್ಕು ಕಾಡಿ ಕಟ್ಟಿ ಕೊಡ್ತಾರೆ ಇವರಣ್ಣವರು ನೋಡ್ರಿ. ಬುರಾಣ ದೊಡ್ಡಿಗೆ ಮಗ ಹಾದಿ ಇಡ್ತಾರೆ. ಇಂತ ಕೊಟ್ಟಿ ಜನ ಬಹಳ ಮಂದಿ ಇರ್ತಾರೆ. ನಿಮ್ ರಾತ್ರಿ ಕಂಡು ಬಾವಿ ಹಗಲು ದುಡ್ತಾರೆ. ಆದ್ದರಿಂದ ಅವ್ರು ಹೇಳ್ತಾರೆ ಇದು ಯಾವಾಗ ಮೊದಲ ಸಿದ್ಧಪ್ರಜ್ಞ ಕೈಗಳು ಈ ಜಗತ್ತು ಬೇಕಂತ ಹೇಳ್ತಾರೆ. ಇಲ್ಲ ಏನಾಯ್ತು ಅನಾಹುತ ಏನ್ ನಡೋದು ನೋಡ್ರಿ ಈಗ ಅನಾಹುತ. ಆದ್ದರಿಂದ ಸಿದ್ಧಪ್ರಜ್ಞ ಅಂದ್ರೆ ಏನಪ್ಪ ಸಿದ್ಧಪ್ರಜ್ಞೆ ಕೊಂಬಿಡ್ತವನು ಸಿದ್ಧಪ್ರಜ್ಞ ಆಗು ಸ್ಥಳ. ನೀವೆಲ್ಲರೂ ಸನ್ಯಾಸಿಗಳು ಆಗು ಪ್ರಸಂಗ ಬಂದ್ರೆ ಯಾಕೆ ಆಗಬಾರ್ದು? ಈ ಒಂದು 10 ವರ್ಷ ಎಲ್ಲರೂ ಸನ್ಯಾಸ ಆಗುರಪ್ಪ. ಆ ಆನಂದ ಮಠ ಕಾಲಕ್ಕೆ ಎಲ್ಲರೂ ಏಳು ಇದು ನೇಮ್ ಹೇಳ್ತಾರೆ. ಪರ ಸ್ತ್ರೀ ಪರಧನ ಬಿಡಬೇಕು, ಸೋ ಸ್ತ್ರೀ ಸೋ ಧನ ಸೋ ಪುರುಷನ ಬಿಡಬೇಕು, ನನ್ನ ಹೊಲ ನನ್ನ ಮನೆಯನ್ನು ಬಿಡಬೇಕು, 12 ತಾಸು ಎಲ್ಲರೂ ದುಡಿಬೇಕು. ಎದ್ರ ಸಲುವಾಗಿ ಮಾನವನ ಕಲ್ಯಾಣ ಸಲುವಾಗಿ ನಿಮ್ಗೆ ಹೆಂಡ್ರ ಮಕ್ಕಳ ಸಲುವಾಗಲ್ಲ. 5 ಮಂದಿ ಉಣಿಸ್ಬೇಕು ಅವ್ನು ನೇಮ್ ಹೇಳ್ತಿದ್ರು ಉಪದೇಶ ಕೊಡ್ಬೇಕು. ಅವ್ರು ನೀ ದುಡಿದು 12 ತಾಸು ದುಡಿದು 5 ಮಂದಿಗೆ ಅವ್ರಿಗೆ ರೊಟ್ಟಿ ಸಾಲು ಅಷ್ಟು 5 ಮಂದಿ ಸಾಲ ಊಟ ಮಾಡಿದ್ಮೇಲೆ ಉಳಿದ್ರೆ ನೀವು ಉಣಬೇಕು. ನಿಮ್ಗೆ ಉಣ್ಣಕ್ಕೆ ಅಧಿಕಾರ ಇಲ್ಲ. ಹಿಂಗೆ ಮಾಡಿದಕ್ಕೆ ಈ ಧರ್ಮ ಉಳಿಸ್ತಾರ ಅವ್ರು ಉಪನಿಷತ್ ಧರ್ಮ ಆನಂದ ಮಾಡ್ತಾರೆ. ಕನ್ಯಾಕುಮಾರನ ಹಿಡ್ಕೊಂಡು ಹಿಮಾಚಲ ತನಕ ಪುಗಟ ದಾನಿ ಕೊಟ್ಟಾರ, ಪುಗಟ ಬಂಗಾರ ಪುಗಟ ಬೆಳ್ಳಿ ಕೊಟ್ಟಾರ ಎಲ್ಲರಿಗೆ. ಇಂತ ಈ ಪುಣ್ಯ ದೇಶ ಎಲ್ಲಿ ಹೊಂಟದ ವಿಚಾರ ಮಾಡ ಅಂತ. ಆತ್ಮಜ್ಞಾನ ವಿನಾ ಪಾರ್ಥ ಸರ್ವ ಕರ್ಮ ನಿರತೆ ಗರ್ಜನ. ಹೌದು ಪಾನೆ ಎಲ್ಲ ಹೇಳ್ತೀರಿ, ಏನ್ ಮಾಡಿದ್ರೆ ಆತ್ಮಜ್ಞಾನಕ್ಕೆ ಆದ್ರೆ ಹೇಳು ಅಂತ ಅರ್ಜುನ ಕೃಷ್ಣ ಕೇಳ್ತಾನ. ನೋಡಪ್ಪ 21,600 ಅಖಂಡ ಧ್ಯಾನ ಮಾಡು. ಈಗ ನೀವು ಅಖಂಡ 21,600 ಪ್ರಪಂಚ ಧ್ಯಾನ ಮಾಡ್ತಿಲ್ಲ, ಅದೇ ಜಾಗದಾಗ ಪರಮಾತ್ಮ ಧ್ಯಾನ ಮಾಡು. ಪರಮಾತ್ಮ ಧ್ಯಾನ ಅಂದ್ರೆ ನಿಮ್ಗೆ ಆತ್ಮ ಧ್ಯಾನ ಆಗ್ತತಿ. ಅವಾಗ ಈ ಜಗತ್ತೆಲ್ಲ ಸಮಾಧಾನ ಆಗ್ತತಿ. ಓ ಅಂತ ಆ ಹಿಮಾಲಯ ಪರ್ವತನ ಇತ್ತ ಅತ್ಲ ಹಿಂದ ಇತ್ತ ಅಂತ ತಂದಿಡ್ದು ಇಡ್ತೇನೆ ಖರೆ. ಈ ಅಖಂಡ ಧ್ಯಾನ ಮಾಡು ಹೇಳಬೇಡ ಅಂತ ಹಂಗಲ್ಲು ಅರ್ಜುನ. ಅದ್ರ ಹೊರತಾಗಿ ಎಲ್ಲಿ ಬಜಾರ ಸಿಗುವ ತಿನ್ಸಲ್ಲ. ಈಗ ಹೇಳಿದ್ರೆ ಅವ್ರು ನಿಜಗಳು ಶ್ರೀಗಳು ರಾಜ್ಯ ವೈಭವ ಒಂದು ರಾಜ್ಯ ಹೆಣ್ಣು ಹಣ್ಣು ಮಣ್ಣು ಇಟ್ಟಿರ್ತದೆ. ಆ ಗುರಿಯೊಳಗ ನಿಜಗಳು ಶ್ರೀಗಳು ಜ್ವಾಳ ಇಟ್ಟು ಯಾವಾಗ ಹಸು ಹಾಕದ ಅವ 2 ತಿಂಗಳಿಗೆ 3 ತಿಂಗಳಿಗೆ ಊರಾಗ ಭಿಕ್ಷೆ ಬಿಡಕ್ತೀನಿ. ಆ ಜ್ವಾಳ ತಂದು ಕಲ್ಲು ಕಲ್ಲು ಹಾಕಿ ಅದು ಜಸ್ತಿದ್ರಿ ಕಣ್ಣು ಆ ಹೊಳಿ ನೇನಾದ್ರೆ ಕುಡಿಸಿ ಕುಡಿತಿದ್ರು ನೋಡ್ರಿ. ನಾವು ಉಪ್ಪು ಹೆಚ್ಚಾಗಿತ್ತು ಬೆಲ್ಲ ಹಾಕ ಹುಳಿ ಹಾಕ
ಮತ್ತೊಂದೆಲ್ಲ ಹಾಕ, ಇನ್ನು ವಿಷಯ ಹಾಕೋದ ಉಡುತ್ತೀನಿ. ನೀವು ಮೊದಲು ಆತ್ಮನಾಗಿಸಲ ಇಷ್ಟೆಲ್ಲ ಕಟ್ಟಪಡ್ತಾರೆ ಜ್ಞಾನಿಗಳು. ಆತ್ಮಾತ್ಮ ಗಿರಿಜಾ ಮತ್ತೆ ಸಹಚರ ಪ್ರಾಣ ಶರೀರ ಗ್ರಹಂ ಪೂಜಾತಿ ವಿವಿಧೋಪ ಭೂಗರಚನ ನಿದ್ರಾ ಸಮಾಧಿ ಸ್ಥಿತಿ ಸಂಚಾರಾಸ್ತು ಹೃದಯೋ ಪ್ರದಕ್ಷಿಣಿ ವಿಧ ಯದ್ಯತ್ ಕರ್ಮ ಕರೋಮಿ ತದ್ದಖಿಲಂ ಸಂಭವತವಾರಾಧನ. ಯಾವ ಗಿರಿಜಾ ಅಂದ್ರೆ ಬುದ್ಧಿ, ತನ್ನ ಬುದ್ಧಿಯಲ್ಲಿ ಆತ್ಮ ಒಂದೇ ಖರೆ ಅಂತ ಹಿಡ್ಕೊಂಡು ಆತ್ಮ ಉಳಿತಾನ. ಹಂಗ ಜ್ಞಾನೇಶ್ವರ ಮಾಡ 8 ವರ್ಷ ಆತ್ಮಜ್ಞಾನದ ಉಳುವ 1400 ವರ್ಷ ತಪಸ್ಸು ಮಾಡಂತ ಸಾಂಗ್ಲೇ ಮುನಿ. ನೀ ಗ್ವಾಡಿ ನಡೆಸಪ್ಪ, ನನಗಿಂತ ನಿಮ್ಗೆ ಯೋಗ ಶಕ್ತಿ ಖರೆ ಅಂತ ಜ್ಞಾನೇಶ್ವರ ಮಹಾರಾಜರು ಗುರುಗಳು ಮಾಡ್ಕೊಂಡಿಲ್ಲ. ಅವೇನ್ ಮಾಡಿದ್ದ? ಬರೇ ಅಖಂಡ ಆತ್ಮಾತ್ಮ ಗಿರಿಜಾಮತಿ ಸಹಚರ ಪ್ರಾಣ, ನಿಮ್ ಶರೀರದೊಳಗೆ ಪರಮಾತ್ಮ ಕುಂದ್ಬಿಡ್ತಾನೋ ಸಹಜವಾಗಿ ನೀವು ಪರಮಾತ್ಮ ತಿಳುವಂತಾರೋ ಜ್ಞಾನಿಗಳು. ಆತ್ಮಾತ್ಮ ಗಿರಿಜಾಮತಿ ಸಹಚರ ಪ್ರಾಣ ಶರೀರ ಗ್ರಹಂ ಪೂಜಾತಿ ವಿವಿಧೋಪ ಭೋಗರಚನ. ನೀ ಮಾಡಿದ್ದ ಪೂಜೆನೋ, ನೀ ಅಂದಿದ್ದ ವೇದ ವಾಕ್ಯ, ನೀ ಅಡ್ಡಾಡಿದ ಪ್ರದಕ್ಷಿಣೆ ಅಂತ ತಿಳ್ಕೊತಾರಂತ ಪರಮಾತ್ಮ. ಸಹಚರ ಪ್ರಾಣ ಶರೀರ ಗ್ರಹಂ ಪೂಜಾತಿ ವಿವಿಧೋಪ ಭೋಗರಚನ ನಿದ್ರಾ ಸಮಾಧಿ ಸ್ಥಿತಿ. ನಿಮ್ಮಲ್ಲಿ ಸುಮಾರು ಹೇಳ್ತಿದ್ರು ನೋಡ್ರಿ, ಅವ್ರಿಗ ದಿನ 11 ತಾಸುಗಟ್ಲೆ 11 ಗಂಟೆ ತನಕ ಧ್ಯಾನ ಕುಂಡಿರ್ತದೆ. 5:30 ಧ್ಯಾನ ಕುಂಡಿರ್ತಿದ್ರು. 9 ಸುಮಾರಕ್ಕೆ ಅವ್ರು ತಂಬಾಕು ಕಟ್ಟಿದ್ರು ಅಡ್ತಿ ಅಂಗಡಿಯಾಗ ಧ್ಯಾನ ಕುಂಡಿದ್ರಲ್ಲ, ಅದು ಮುಂಜಾನೆ ಸೇದು ಅಷ್ಟಿತ್ತಂತ. ಅದು 9 ಗಂಟೆ ಸೇದು ಮುಗಟ ಅದಿತ್ತು ಕಂಬ ಇರ್ತಿತ್ತಂತ. ಅದಕ್ಕೆ ಆ ಬಾಬುಸಮ್ಮ ಅವ್ರು ಬಂದು ಅಯ್ಯಪ್ಪ ಮಹಾರಾಜ್ ತಪ್ಪಂದ ಬಂದು ಪ್ರತ್ಯಕ್ಷ ಬಂದು ಹೇ ಅಯ್ಯಪ್ಪ ಅಣ್ಣಾಗ ತಂಬಾಕಿಲ್ಲ ಹೋಗಿ ಕೊಟ್ಬಾರು, ಈಗ 9 ಆಗ ಬಂದತ್ತೆ ಅಂತ ಹೇಳಿ. ಯಜ್ಜ ಕರ್ಮ ಕರೋಮಿ ತದ್ದಕ್ಕಿಲಂ ಸಹಚರ ಪ್ರಾಣ ಶರೀರ ಗ್ರಹಂ ಪೂಜಾತಿ. ಅವನ್ ತಂಬಾಕು ಸೇರಿದ್ರು ಇವಾಗ ಹೇಳ್ಬೇಕಾಯ್ತಿ ಬಾಬುಸಮ್ಮ ಎಲ್ಲಿ ಲೆಕ್ಕ ನೋಡ್ರಿ. ಹಂಗ ತಾಯಿ ಕೂಸಿನ ಚಿಂತೆ ಮಾಡ್ತಿರ್ತಾಳ, ಹಂಗ ಆತ್ಮಜ್ಞಾನಿಗಳು ನಿಮ್ಗೆ ಎಂದ ಆತ್ಮಜ್ಞಾನ ಆಗಿದೆ ಅಂತ ಯಾವಾಗ ಚಿಂತೆ ಮಾಡ್ತಿರ್ತಾರೆ. ಅಯ್ಯಪ್ಪ ಅಂದ್ರೆ ಹೋಗಿ ಯಾಕೆ ಇಷ್ಟೊತ್ತಿನ ಬಂದೆವು ಅಂತ ಅಣ್ಣ ಅವ್ರು ಕೇಳಿದ್ರು. ಕಿರಮಾಲಿ ಸುಮಾರು ದಿನ ಬರಾವಲ್ಲ ಯಾಕೆ ಬಂದೆವು? ಇಲ್ಲಪ್ಪ ಅಲ್ಲಿ ಬಂದು ಮುಂದ್ಕೊಂಡಿದ್ದೆ ಮತ್ತೆ ಹಿಂಗೆ ಬಾಲಸಾಹ ಹೋಗ್ತು ಹೋಗಿ ಕೊಟ್ಟು ಬಾ ಅಂತ ಹೇಳಿದ್ರು. ಇಬ್ರು ಅಣ್ಣ ತಮ್ಮ ಚೆಕ್ ಬಿದ್ದು ಅರ್ಥ ಬರತನಕ ನಮ್ಮ ತಂಬಾಗ ಚಿಂತೆ ಮಾಡ್ತಾನ ಅವ ಅವ್ನು ಸುಳ್ಳ ನಾವು ಈ ಜಗತ್ತು ನಮ್ಮ ಹೊಲ ಹೋಗ್ತು ಮನೆ ಹೋಗ್ತು ಏನ್ ಲಕ್ಷಣ ಅಂತ ಹೇಳಿ ಹೊಟ್ಟೆ ಕಡಿಸಿದ್ದೆ. ನಿನಗೇ ಮಾಡ ತೋಂಡು ಉಕ್ಕೇರ ಮನೆಗೆ ಬೆಂಕಿ ಹೆತ್ತಿ ಹೋದರೇನು ದಾರಿ ಕಾರ ನಂತೆ ನೀನು ದೂರು ನಿಂತು ನೋಡು ಇದರೊಳು ಸೇರಿ ಚಿಂತಿಸಬೇಡ ಚಿನ್ಮಯ ಆತ್ಮನಿದ್ದೀಯೋ ಸತಿ ಸೇರದಿದ್ದರೇನು ವೈರಿ ಶಸ್ತ್ರ ಎತ್ತಿದ್ದೀನಿ. ವೈರಿ ಶಸ್ತ್ರ ಅಂತ ಏತ್ತಾನೆ ಈಗ ಸ್ವಲ್ಪ ದಿವಸದಾಗ ವೈರಿ ಶಸ್ತ್ರ ಎತ್ತಿದರೇನು ಆಸನದೋಳು ವಿಷ ಹಾಕಿ ಉಳಿಸಿದರೇನು ನೆನೆಸದಿರು ಇನ್ನೊಬ್ಬರ ಪಾಪವ ನೆನೆಸು ನೀ ಗುರು ಕೊಟ್ಟ ಮಂತ್ರವ ಸತ್ಯ ತಾಣವನ್ನು ಬಿಡದೆ ಸತ್ಯವನ್ನು ನಿನ್ನನ್ನು ಮಾಡುವುದು ನೋಡ್ರಿ ಈಗಿನ ಶಿವ ಪದ ಇದೆ. ಎಂಥ ಜಗತ್ತಿರು ತನಕ ಇದು ಉಪಯೋಗ ಬೀಳ್ತದೆ. ಪೂಜಾತೆ ವಿವಿಧೋಪಭೋಗ ರಚನ ಬೇಕಾದಂತ ತಂಬಾಕಿ ಚಿಂತೆ ಮಾಡ್ದ ಆ ಚೈತ್ಯ ನಮಗ ಅವನಿಗೇನಂತ ಹರಕೆ ತಾಗಿದ್ದವಂಗ ನೀನು ಮಾತ್ರ ಬ್ರಹ್ಮಜ್ಞಾನ ನಾವೇ ಲಿಕ್ಕುರಾಚ್ಯ ಗೋಷ್ಠಿ ಸೀತಿ ಭಾವೆ ಪೋಟಿ ಅನುತಾಪ ದಗಡಾಹುನಿ ಜೀವೆ ಕರಾವೆ ಕಠಿಣ ಸೇವಾ ದಾಯ ಸೀಣ ಅಂತರೀತೆ ಮೇಲಾಮಾನ ಸಾತಿ ನಕರತಿ ಆಸ ಸೈತಾ ಸಂಸಾರಾಸೆ ಸುಖಾಮಣಿ ಏಚೆ ಸತ್ ಮನುಷ್ಯ ಉಣ್ಣಕ್ ಬರ್ತಾನಂತ ಯಾರು ಆಸೆ ಮಾಡ್ತಿರ್ತಾನ? ಹಂಗ ನೀ ತಪಸ್ಸಿನ ಮಾಡಿದ್ರೆ ನಿನಗೆ ಆತ್ಮಜ್ಞಾನ ಆಗ್ತದಂತ. ಒಮ್ಮೆ ನಿನಗೆ ಆತ್ಮಜ್ಞಾನ ಆಯ್ತು ಅದು ಎಂದಿಂದ ಹೋಗುವುದಿಲ್ಲ. ಪೃಥ್ವಿ ಬುಡಾವ ಹಡಬಡೆ ಆಕಾಶ ಸುಟುವನಿಯ ಪಡೆ ಸರಿ ನಾಮ ಸ್ಮರ್ತ ಕಡೆ ಬೇ ಬಾಪುಡೆ ಕೇವಿ ನಡೆ ನೋಡು ಎದ್ದ ಕರ್ಮ ಕರೋಮಿ ತದ್ದಕ್ಕಿಲಂ ಸಂ ಬೆಕ್ಕಾದ ಕರ್ಮ ಮಾಡಿ ಶಿಬಿರ ಸ್ಮಾರದ ಏನ್ ಮಾಡಿದ್ರಪ್ಪ ಎಣ್ಣೆ ಅಂಗಡಿ ಕಳು ಮಾಡಿ ತಂದು ಸಪ್ತ ಮಾಡ್ತದೆ
ನೋಡು ಕೃಷ್ಣ ಏನ್ ಮಾಡ್ದ, ರುಕ್ಮಿಣ ಕರ್ಕೊಂಬಂದ ರುಕ್ಮಾನ ಚಂದ್ರಿಗೆ ಪಾಂಡವರು ಯುದ್ಧ ಆಗೋದು ಅಕ್ಕಿಯಿಂದ, ನನಗೆ ಹೆಣ್ಣು ಕೊಡ್ಲಿಲ್ಲ ಅಂತ ಹೇಳಿ ಅಕ್ಕಿ ಹಂಗೆ ಬ್ರಹ್ಮಚರ್ಯ ಮಾಡಿ ಇಟ್ಬಿಟ್ಟು ತಂದು ತನ್ನ ದಂಡೆಯಾಗಿ ಇಟ್ಕೊಂಡನು. ಎದ್ದ ಕರ್ಮ ಬೇಕಾದ ಕರ್ಮ ಮಾಡುವ ಮಾರುತಿ ನಮ್ಮ ಹನುಮಂತ ದೇವರಲ್ಲಿ ಲಂಕಾಕ್ ಹೋಗಿ 60-70 crore ಜನರು ಕೊಂದ, ರಾವಣನ ಕೊಂದು ಬೆಂಕಿ ಹಚ್ಚಿ ಬಂದ. ಅವನು ದೇವರನ್ನು ಪೂಜೆ ಮಾಡ್ತಾರೆ, ಒಳ್ಳೆ ಕೆಲಸ ಮಾಡೋದು ಅವನ ಕಡೆ ಎಂದೆಂದ ಕೆಟ್ಟ ಕೆಲಸ ಆಗಂಗಿಲ್ಲ ಅವ್ನು ಹೇಳ್ತಾನೆ. ದೇ ಮಕ್ಕಳಿಗೆ ತಡಕೆ ಮಹಾಗಿರಿ ವಾಹು ಸಕೆ ಸರಿ ಗುರುಭಕ್ತ ಹಚ್ಚಿ ಬದ್ಧತಾ ನೋಡ್ತೇಕೆ ನೊಣಗಳ ರೆಕ್ಕೆಯ ಗಾಳಿಯ ಹೊಡೆತದಿಂದ ಹಿಮಾಲಯ ಪರ್ವತದಂತಹ ಪರ್ವತಗಳು ಹಾರಿ ಹೋಗಬಹುದು ಈ ಹೊಸ್ತಾಗಿ ಅಮೆರಿಕದೊಳಗೆ ಒಂದು ಇರ್ತದೆ, ಇಲ್ಲಿ ನೊಣ ಇಲ್ಲಿ ಕುಂದ್ ಕೂಡಲೇ ಅದರಿಂದ ಆ ಆವಾಜದಿಂದ ಇಡೀ ಜಗತ್ತು ಕೇಳಿಸ್ಬೇಕಂತ ಅಷ್ಟೊಂದು ಮಟ್ಟಿಗೆ ಕೂತ್ಕೊಳ್ಳೋದಂತ. ಹಂಗ ಈ ಪರ್ವತಗಳು ನೊಣಗಳ ರೆಕ್ಕೆ ಗಾಳಿ ಹೊಡೆತ ಹಾರಿ ಹೋಗಬಹುದು, ಒಂದು ಗುರುಭಕ್ತಿ ಬದ್ಧತಾ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಒಂದು ಸ್ಥಿತಿ ನಮಗೆ ನಿಮ್ಗೆ ಬರಲಿ ಅನ್ನೋ ಸಲುವಾಗಿ ಗುರು ನಿಮ್ಮ ಮನೆ ಎಷ್ಟು ಕಷ್ಟಪಟ್ಟು ಇಲ್ಲಿ ಹಣ ಹೇಳ ಏನಪ್ಪ ಅದು ಅವ್ರು ಹೇಳ್ತಾರಲ್ಲ ಅರ್ಜುನ್ ಕೇಳ್ತಾನ, ನೀ ಅಖಂಡ ಧ್ಯಾನ ಮಾಡ ನಮ್ ಕಣ್ಣು ಸಾಧ್ಯ ಬಿಡ ಅಂತಾನೆ. ಏನ್ ಮಾಡ್ಬೇಕು ಮಾಡಿದ್ರಿ ಏನ್ ಮಾಡಂತ ಅದು ಸ್ವಲ್ಪ ಹೇಳೋ ಅಂತ ಅರ್ಜುನ್ ಸ್ವಲ್ಪ ಇಲ್ಲ ಜರೀನ ಕಳೆ ಮಾಜಿ ಆ ಜ್ಞಾನ ಸರಿನ ಸಾಂಡಾವೆ ಮಾಜೆ ಸ್ಮರಣ ಮಾಜೆ ಸ್ಮರಣೆ ಜ್ಞಾನ ಉದ್ದವ ಅವೇನ ಮತ್ತು ಸ್ಮರಣ ಹೇಳಿದಪ್ಪ ಬೇಡ ಇದ್ದವ ಮತ್ತೇನ್ ಮಾಡ್ಕೊಂಡದೆ ಇನ್ನೊಂದು ಹೇಳ್ತೀವಿ ಕೇಳಂತ ನಾವು ದೋ ಕ್ಷಣೈಗಲೇ ದೀಜೆ ಚಾಸಿ ಸರ್ವ ಸುಖಾಸಿ ಪಾತ್ರ ಹೋಯಿಜೆ ಹೇ ಪ್ರತಿಜ್ಞೋತ್ತರ ಮಾಜೆ ಸುಗಡೈಕ. ಒಂದು ಕ್ಷಣ ನೀನು ಪರಮಾತ್ಮ ಹತ್ರ ನಿರ್ಗುಣ ಸಮಾಧಿ ಸಮಾಧಿ ಒಳಗುಳಿಯು ಇಯ ಮತ್ತು ಪರ ಎರಡು ಅಂತ ಅವ ಕೊಡ್ತಾನೆ ಅಂತ ಹೇಳ್ತಾನೆ ಆಣಿಮ ಹೇಳ್ತಾನೆ ಅಂತ ನೋಡ್ರಿ. ಅವನು ಕೃಷ್ಣ ಸತ್ತು ಹೋದನು ಅವನು ಯೋಗ ಶಾಸ್ತ್ರ ಇಷ್ಟು ಸದ ಅಂದ್ರಲ್ಲ ಅವನು ಯೋಗ ಶಾಸ್ತ್ರ ಸತ್ತು ಹೋದನು. ಒಂದು ಕ್ಷಣ ಸಂಸ್ಕೃತಿ ಹತ್ರ ರಕ್ತದ ಹತ್ರ ಗಂಡದ ಹತ್ರ ರಾಜ್ಯ ಹತ್ರ ಕೋಟಿ ಕೋಟಿ ವರ್ಷ ನಾವು ಇರ್ಲಿಕ್ಕೆ ತಯಾರಿದೆ. ಒಂದು ಕ್ಷಣ ಪರಮಾತ್ಮ ಹತ್ರ ನಿರ್ಗುಣ ಈಗ ಜಗತ್ತು ಹುಟ್ಕೊಂಡು ಬಂದದಪ್ಪ ಈಗ ಐತಿ ನೀ ಸಣ್ಣವಿದ್ದೆ ದೊಡ್ಡವಾದ್ಯ ಸಾಯ್ತಿಲ್ಲ ಸಣ್ಣ ಜಗತ್ ಸಾಯ್ತಿದ್ದೆ ಮಾತು ಹೋಗ್ತೈತೆ ಮಾತು ಇರ್ತೈತೆ ಸಾಯ್ತು ಅಹಿಸಿ ಬ್ರಹ್ಮಾಂಡ ಮಾಡ ಅನಂತ ಇಚ್ಛಾ ಮಾತ್ರ ಹೋತದಾತ ಸರಿ ಮಾಜೆ ಏಕಾಂತ ಮೂಡಲಾತು. ನಾನು ಅನಂತೋ ಬ್ರಹ್ಮಾಂಡಗಳು ನನ್ನಲ್ಲಿ ಹುಟ್ಟಿ ನನ್ನಲ್ಲಿ ದೈಕ ನನ್ನ ಏಕಾಂತ ನನ್ನ ಚಿತ್ತಕ್ಕೆ ಅಶಾಂತಿ ಮಾಡೋ ದೇವತ ಇದಕ್ಕಿಲ್ಲ ಅಂತಂದ ರಾಮದಾಸ್ ಮಾಡೋದು. ನಾವು ಶಾಂತಿ ಮಾಡೋ ದೇವತ ಇಲ್ಲ ಕೆಟ್ಟು ಜೋ ಕ್ಷಣೆಗಿಲೆ ದೀಜೆ ಚಾಸಿ ಸರ್ವ ಸುಖಾಸಿ ಪಾತ್ರ ಹೊಯ್ಯಿಜೆ ಹೇ ಪ್ರತಿಜ್ಞೋತ್ತರ ಮಾಜೆ ಉಳ್ಳೆ. ಒಂದು ಕ್ಷಣ ನೀ ಮಾಡ್ತಾ ಮಾಡ್ತಾ ಎರಡೂ ದೃಷ್ಟಿ ಕೂಡಿರಲಿಕ್ಕೆ ಶರೀರದವಳು ಒಂದು ತರದ ಅರು ತಪ್ಪುವುದು ಅಲ್ಲಿಪ್ಪನು ಸಂಭು ಪರಮೇಶ್ವರ ಅಂತ ಮಾಡ್ದೆ ನನ್ ಬೇಡ ಮಾಡೋದು ಬಿಡಬೇಡ ಅಂತ ಗಿರಿಮಲೇಶ್ವರ ನಿಮ್ಗೆ ಚಿನ್ನಿ ಸಿಗ್ತದೆ ಅಕ್ಕ ಮಾಲೆ ಇದಕ್ಕೆ ಮುಂದೆ ಹೋಗಲ್ಲ ಕ್ಷಣದೊಳಗಿನ ಅರ್ಧ ಕ್ಷಣವೇ ಸಾಕು ನಿಮ್ಮ ಅನಿಸೋದಕ್ಕೆ ನಿಮಗೆ ನಾ ಆತ್ಮಜ್ಞಾನ ಒಬ್ಬ ಗಾಂಧಿ ಇಟ್ಟು ಆತ್ಮಜ್ಞಾನ ಮಾಡ್ಕೊಂಡು ಇಟ್ಟು ಕೆಲಸ ಮಾಡಿದ ಒಬ್ಬ ಗಿರಿಮಲೇಶ್ವರ ಇಟ್ಟು ಒಬ್ಬ ಕೃಷ್ಣ ಒಬ್ಬ ರಾಮ ಹತ್ತವ್ರು ಒಬ್ಬೊಬ್ಬರು ಇಟ್ಟು ಮಾಡಿದ್ರು ನೀವಪ್ಪ ಅದು ಕೂಡ ಆದ್ರೆ ಏನ್ ತಪ್ಪಾಗತ್ತೆ ಈ ಉರ ಎಲ್ಲ ಹರಕ್ತಾರ್ ಬಿತ್ತ ಲಗ್ನ ಬುಂದೆ ಬೆಂಡ್ ಬಜ ಪಿಪಿ ಪಿಪಿ ಹಾಕದೆ ಎಲ್ಲ ಹಾಕದ್ ಆದ್ರೂ ಕೂಡ ಮನೆಯ ಕೆಲಸದ ಕೂಡ ಇದು ಒಂದು ಕೆಲಸ ಎಂದು ಕೃಷ್ಣ ಎನ್ನುಬಾರದೆ ಆತ್ಮಜ್ಞಾನಗಳು ಯಾಕಾಗ್ಬೋದು. ಇವು ಈ ಊರೊಳಗ ಮಹಾವೀರ ಅಂತವ್ರು ಜಿನ್ನೇಶ್ ಅಂತವ್ರು ಶಂಕರಾಚಾರ್ಯ ಅಂತವ್ರು ಯಾಕೆ ಆಗ್ಬಾರಾಗಿತ್ತು ಏನ್ ಮಾಡಿದ್ರೆ ಆಗ್ತಾರೆ ನೀವ್ ಹೇಳಿ ನೀವ್ ಹೇಳ್ದಂಗೆ ಕೇಳ್ತೇನೆ ಈ ಊರು ನಾವು ಹೇಳ್ತೇನೆ ನಾನು ತುಂಬಾ ಹಂಗೆ ಬರೇ ಹಂಗೆ ಈ ಗೆಜ್ಜೆತ್ತಿ ಮಾಡ್ಕೊಂತ ದೇವರಾದರ್ಶ ಬಂದ ಅವ್ ಬಂದ ಇದು ಬಂದ ಕಾಂಗ್ರೆಸ್ ಯಾರು ಕಾಂಗ್ರೆಸ್ ಆಯು ಎಲ್ಲ ಆಯಿ ಎಲ್ಲಾದ್ರೂ ಆಯಿ ನೀ ಇರಿ ನನ್ನ ಆತ್ಮದ ಮತ್ತೆ ಆಯಿ ಬರ್ತದೆ ನಿನಗೆ ಕಾಂಗ್ರೆಸ್ ತಾಯಿ ಇಲ್ಲದ ಹೊರಗಿಲ್ಲ ಕಾಂಗ್ರೆಸ್ ತಾಯಿ ಪಾರ್ಟಿ ಇಲ್ಲದ ನೀ ಮನಸ್ಸಿನ ನನಗೆ ಮನ್ಯಾಗ ಮನದಾಗ ಬೆಂಗಿ ಇದ್ದೋ ಅಂತ ಪ್ರಕಾರ ಮಾಡೋದು ಶಿವಾಜಿ ಮಾಡಿದ್ರೆ ನಮ್ಗೆ ಸಹಾಯ ಮಾಡ್ರಿ ಅಂತ ಹೋಗ ನೀನು ಹೋಗ ಅಂತ ಇಲ್ಲಿ ಸಹಾಯ ಇಲ್ಲಿ ಶಾಂತಿ ಇತ್ತು ಸಮಾಜ ಇತ್ತು ನಿನಗೆ ಸಹಾಯ ಹಾಕಂತ ಹಾಗ ಕ್ಷಣದೇವಿನ ಅರ್ಧ ಕ್ಷಣವೇ ಸಾಕು ನಡೆಸೋದಕ್ಕೆ ಅಂತ ಹೇಳ್ತಾರೆ ಅಕ್ಕ ಮಾಲೆ ನೋಡ್ರಿ.
ಅಂದ್ರೆ ನಾವಿಷ್ಟರ ಭಕ್ತಿ ಮಾಡೇವಿ, ಹೋಗಿದೀವಿ ಬಂದೇವಿ, ಕಾಶಿ ಹೋಗ್ತೇವೆ, ರಾಮೇಶ್ವರ ಹೋಗ್ತೇವೆ, ಹಿಂಕೇರಿ ಹೋಗ್ತೇವೆ, ಹುಗ್ಗಿ ಹಂಡೆ ಹಾಕ್ತೇವೆ, ನಮ್ಮ ಭಕ್ತಿ ಸುಳ್ಳು ಅಂದಂಗಾತಲ್ಲ. ಅವ್ರು ಹೇಳಿದ ಸುಳ್ಳು ಕೃಷ್ಣ ಧರ್ಮ ದುಷ್ಟನ ಹೇ ಪ್ರತಿ ವಾಣಿ ಮಾಡತ್ತನ ಯೋ ಕ್ಷಣಕ್ಕಲೇ ದೀಜೆ ಜಾತಿ ಸರ್ವ ಸುಖಾಸಿ ಪಾತ್ರ ಹೋಯಿದೆ ಸೇ ಪ್ರತಿಜ್ಞೋತ್ತರ ಮಾಜೆ ಕೂಡ ಒಂದು ಆಣೆ ಆಗ್ತವ ಒಂದು ಕ್ಷಣ ಕೊಡುವಂತ. ಅದಕ್ಕ ಗಾಂಧೀಜಿಯವರು ತಂತ್ರ ಉದಾಹರಣೆ ಕೊಡ್ತಾರ. ನಾ ಹೀಗೆ ಕುಂತಿದ್ದ್ಯಾ ಹುಬ್ಬಳ್ಳಿಯಾಗ, ನಮ್ಮ ಮನೆ ಐತಿ, ನಮ್ ಗೆಳೆಯರ ಮುಂಬೈ ಕುಂತಿದ್ರು, ಚಲೋ ಮೋಟರ್ ಇತ್ತು, ಹೋ ಏ ನಡಿಯೋ ನಿಮ್ ಜಾಗ ಐತಿ ಮೋಟರ್ನಾಗ, ಚಲೋ ಡೀಟ್ ಲಕ್ಷ ರೂಪಾಯಿ ಮೋಟರ್ ಇತ್ತು ನೋಡ್ರಿ, ಅವನು ಆಸೆ ಇತ್ತು ನೋಡ್ರಿ, ಹಾರೆ ಕುಂತೆ ಏಳುವರೆ ಸುಮಾರು ಕುಂತೆ, ಅಲ್ಲಿ ಹನ್ನೊಂದು ಹನ್ನೆರಡುವರೆಗೆ ಹೋದ್ರು ಅಲ್ಲಿ ಹೋಗ್ಬಿಟ್ರು, ತಾಜಿ 80 ಮೈಲ್ ಸ್ಪೀಡ್ ಬಿಟ್ರು, ಮತ್ ಒಂದ್ ಗಂಟೆಗೆ ಅವರೆಲ್ಲ ಮ್ಯಾಲೆ ಹಚ್ಚಿದ್ರು, ಹಾಕಿಬಿಟ್ಟು ಹೋಗಿ ಅಷ್ಟು ಚಾ ಕುಡಿದು ಒಳಗೆ ಕುಂತಿದ್ರು ನಾವು ನೋಡ್ಕೊಂತ ಅರ್ಧ ತಾಸಿನ ಮುಗಿಸಿ ಮುನ್ನಡೆ ಹೋಗೋಣ ತಿರುಗಿ ಹುಬ್ಬಳ್ಳಿ. ಅವತ್ತು ಐದೂವರೆ ತಾಸಿನಾಗ ಅವ್ರು ಬಂದ್ಬಿಟ್ಟು ಪತ್ರ ಎಂಟೊಂಬತ್ತು ಗಂಟೆ ಮುಂಜಾನೆ ತಾಯಿನ ಹೇಳ್ತಾನೆ, ಏನ್ರಿ ಮುಂಬೈದವ 41 ಲಕ್ಷ 41 ಅಂತ ಮನೆ ಅದವ್ರಿ, ಏನ್ ಚಂದ್ರಿ ಒಂದ್ ಸಲ ಸಲ ಸಿಗಂಗಿಲ್ರಿ, ಏನ್ ಬಂತ ನಿನ್ ಇಲ್ಲೇ ಅದನ್ನ 7 ಗಂಟೆಗೆ ಮುಂಬೈ ಹೋಗಿ ಮುಂಬೈ ಏನು ಮುಂಬೈಲಿ ಹಂಗ ಹೋಗಿ ಬಂದಿದ್ದೀನಿವ ಎಲ್ಲ ಕೊಟ್ಟು, ನೀವು ಎಲ್ಲ ಜಗತ್ತಿನ ಎಲ್ಲ ನನ್ನ ಕೊಟ್ಟೆ ಅಂದ್ರೆ ನನ್ನ ಮಾತು ಕಬಲ್ ಹಾಕದನ್ ಇಲ್ಲೋ ಮರ ನೋಡ್ ಬಂದಿನಪ್ಪ. ಆಗ ಜೋ ಕ್ಷಣಗಳೇ ದೀಜೆ ಜಾಸ್ತಿ ಸರ್ವ ಸುಖಾಸಿ ಪಾತ್ರ ಹೋಯಿದೆ ಹೇ ಪ್ರತಿಜ್ಞೋತ್ತರ ಮಾಜೆ ಕೂಡ. ನಾವೇನ್ ಮಾಡ್ತೇವೆ ಅಂತಂದ್ರೆ ಇಲ್ಲಿ ಹತ್ತನೇ ಎಷ್ಟು ಮೇಲೆ ಅದಪ್ಪ, ಎರಡು ಮೇಲೆ ಅದ, ಎರಡು ಮೇಲೆ ಹತ್ತನೇ ಅದ ಅನ್ಕೊಂಡ್ ಹತ್ತನೇ ಬರ್ತದೆ, ನಾವು 2 ಕೋಟಿ ಜನರ ಹೆಂಟಿರಪ್ಪ ಅಂತ ಹೇಳಾಕ್ರಿ. ನಾವು ಭಕ್ತಿ ಮಾಡ್ತೇವೆ, ನಾವು ಮಾಡೋದು ಹೆಂಗಾಕದಂದ್ರೆ ಅಲ್ಲಿ ಮಾಡ್ ಹೋಗ್ತೇವೆ, 40 ಹೆಜ್ಜೆ ನಾನು ಹೇಳ್ತಿ ಭಕ್ತರಿಗೆ ಬರ್ತೇವೆ, ನಾನು ಡೆಮೆಲೆ ಆಗ್ಬೇಕು, ನೀವು ರೊಕ್ಕ ಕಳಿಸ್ಬೇಕು, ನಾಳೆ ಆದ್ರೆ ಆತು ಹಿಂಗ ಎಷ್ಟು ದಿನ 50 ಹೆಜ್ಜೆ ಅಂದ್ರೆ ಎಷ್ಟು ಆತ ಈಗ 60 ವರ್ಷ 70 ವರ್ಷ ಆತ ನಮಗೆ, ಒಂದು 45 60 100 ಮೈಲ್ ಆಗಿರ್ಬೇಕಲ್ಲ, ಅದನ್ನ ಐತೆ ಎಷ್ಟದು 2 ಮೈಲ್ ಐತೆ. ಹಾಗ ಅವ್ರು ಹೇಳ್ತಾರ ತಿರುಗಿ ಬರಬೇಡ ನೀವು ಹೋದ್ಮೇಲೆ, ಪೂಜಾ ಕೋಟಿ ಸಮಂ ಸ್ತೋತ್ರಂ, ಸ್ತೋತ್ರ ಕೋಟಿ ಸಮಂ ಜಪಂ, ಜಪ ಕೋಟಿ ಸಮಂ ಧ್ಯಾನಂ, ಧ್ಯಾನ ಕೋಟಿ ಮನೋರ್ಲೆ, ಅಲ್ಲೇ ಉಳಿದು ಬಿಡು ಜ್ಞಾನೇಶ್ವರ ಮಾರದ ಹೆಂಗ್ ಉಳಿದ್ರು ನೋಡು ಹಂಗ. ಅವ್ರು ಹೇಳ್ತಾರ ಸಂತ ಕ್ಷಣ ಕೊಟ್ರೆ ನಮ್ಗೆ ದೇವ್ರು ಸಿಗ್ತಾನ ಅನ್ನೋ ಸಲ ಗಿರ್ಮುರೇಶ್ ಮಾಡಾದ್ರು ಕೀರ್ತನ ಉಪ್ಪಿನ ಹೇಳ್ತಾರೆ. ದೊಡ್ಡದೊಂದು ಹುಬ್ಬಳ್ಳಿ ಅಂತ ಊರ, ಅದು 8 ಮೈಲ್ ಮೇಲೆ 10-15 ಮೈಲ್ ಮೇಲೆ ಒಂದು ದೊಡ್ಡ ಹಳ್ಳಿ ಇತ್ತು. ಆ ಹಳ್ಳಿಯಾಗ ಒಬ್ಬ ದೊಡ್ಡ ಸಾಹುಕಾರ ಇದ್ದ, ಅವನ ಅಂಗಡಿ ರಾಮಪ್ಪ ಅಂತ ಕಾರ್ಕೊಂಡಿದ್ದ, ಜ್ವಾಳ ಗೋಧಿ ಬೆಲ್ಲ ಎಲ್ಲ ಕೂಡಿದ್ದ, ಅಲ್ಲ ಅಡಿಕೆ ಅಂಗಡಿ ಕಳಿಸ್ತಿದ್ದ. ಅವ್ನು 4-5 ಲಕ್ಷ ರೂಪಾಯಿ ಮಾಲ್ ಅಲ್ಲಿ ಆ ಕಟ್ಟಿ ಮಾಡಕ್ ಹೋದ ರಾಮಪ್ಪ 4-5 ಲಕ್ಷ ರೂಪಾಯಿ ಅದ್ ಕಟ್ಟಿ ಕೊಟ್ಟು ನಡೆದಾಗ ಚಕಮಕ ನೋಡ್ಕೊಂಡು ಕಟ್ಕೊಂಡು ಅಲ್ಲಿ ತುಳುರಿದ್ದು ರಾಮಪ್ಪ ಇಂತ ಅಂಗಡಿಯಾಗ ಹಿಂಗ ಉಣ್ಕಲ್ ದಾರ್ಯಾಗ ಆ ಹೋಗ್ತ ನಾವು ಉಕ್ಕಲ್ಗೆ ಅಲ್ಲಿ ದಾರೆ ಅಡಿಕೊಂಡ್ಕೊಂಡು ಅಡಿಕೊಂಡ್ಕೊಂಡ್ರಪ್ಪ ಇವ್ ಹೋಗಿ ಕಣ್ಗದ್ಲು ಆಗ ಹಚ್ಚಿತ್ತದು ಅಲ್ಲೇ ಇರ್ತಾನ ಅಲ್ಲೇ ಅಲ್ಲೇ ಇಟ್ಬಿಡದಣ್ಣ ಬಿಡದೆ ಸರ ನೋಡ್ಬೋದಲ್ಲ. ಅವಾಗ ತುಳು ಬಂದ್ರೆ ಬೆಳ್ಳಿ 20-30 ಮಂದಿ ಈಗ ಯಾರ ಆ ಕಿತ್ತಲಕ ಪ್ರಗೋಳಪ್ಪ ತಂದು ಕೇಳ್ಕೊಂಡ್ಬರ್ತೀನಿ ಅಂತ ಹೇಳಿ ಬಿಡ್ತಾರಲ್ಲ, ನೀವು ಪ್ರಗೋಳಪ್ಪ ರೊಬ್ಬಿಟ್ಟ ಮೊದಲು ಬಾರ ಮಗನ ಅಂತಾರ ಯಾರಂತ ಕೇಳ ಸಂಕಟ ಬಂದಾಗ ಹೆಂಗಿಟ್ರ ಪ್ರಯತ್ನ ಮಾಡ್ತಾರ ಅಸಾಧ್ಯತೆ ಸಾಧ್ಯ ಕರೀತು ಸಾಯಾಸ ಕಾರಣ ಹಬ್ಬ ಸುಖ ಮನೆ ಜೋ ಕುಣಯಕ್ಕೆ ದೀಜೆ ಜಾಸ್ತಿ ಸರ್ವ ಸುಖ ಪಾತ್ರ ಹೋಯಿದೆ ಹೇ ಪ್ರತಿಜ್ಞೋತ್ತರ ಮಾಜ ಓಡಾಕತ್ತಾನೆ ಸರ್ವ ನಾಹಂ ವೈಕುಂಠೆ ನಾಹಂ ಯೋಗಿನ ಹೃದಯರವು ಮದ್ಭಕ್ತ ಎತ್ರ ಗಾಯಂತೆ ತತ್ರ ಶಿಷ್ಟಿತ ನಾರದ. ನಾ ಎಲ್ಲಿ ಇರುವಂತ ಯಾವ ಅಖಂಡ ಧ್ಯಾನ ಮಾಡ್ತಾನ ಅವನ ಹತ್ರ ಇರ್ತೀನಿ ಅಖಂಡ ಧ್ಯಾನ ಆಯ್ತಾವ 4 ಲಕ್ಷ ರೂಪಾಯಿ ಮಾಡಕ್ಕೆ ಹೆಂಗ್ ಮುಟ್ಬೇಕು ಅಯ್ಯೋ 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 ನಮಗ ಉಪದೇಶ ಅಲ್ಲ ತಗೊಂಡ ಹೇಳ ಹಾಗೆ ಇಬ್ಬರು ಗುರಿ ಕೈ ಮುಗ್ತೀವಿ ಕೆಲವೊಂದು ಹುಡುಕೊಂಡು ಹೋಗ್ಬಿಡ್ತೀವಿ ಅಲ್ಲ ಗೊತ್ತ ಎಲ್ಲ ಜಿಲ್ಲ ಅದಿಲ್ಲ ಅದೆಲ್ಲ ಎಲ್ಲ ಹೋಗ್ಬೋದು ಅಂತ
ಆ ಹೊತ್ತಿನ ಅವ ಏನ್ ಸಂಘಟನೆ ಪಾರಾಗಬೇಕು ಅಂತ ಪ್ರಯತ್ನ ಮಾಡ್ತಿರ್ತಾನೆ. ಯಾರವ ಗುರು ಅರವೇನ್ ಗುರು ಮತ್ತೆಲ್ಲ ಬರ್ತದೆ ಗುರು ಬರೀ ಮಾರ್ಗ ತೋರಿಸ್ತಾರೆ ಅಷ್ಟಪ್ಪ. ಇವರು ಓಡ್ತಾನ ಹಿಂದ್ ನೋಡ್ತಾನ ಮುಂದ್ ನೋಡ್ತಾನ ಎಷ್ಟ್ ಮಂದಿದ್ರೆ ಹಿಂದಕ್ಕೆ ತಳಗೆ ಹೋಗಿ ಏ ನನ್ನ ಕಡೆಯಿಂದ ನೋಡೋದಾಗಲ್ಲ ಅವ್ರ ಮಂದಿ ಬಾಳ ಅದ ಅಂತ ತಳಗೆ ಸುಮ್ ಸುಂಡ್ರ ಕಡ್ದು ಹೋಗಿ ಅಂತ ಕುಂಡ್ರಕ್ಕೆ ಬರ್ತದೆ ಅವಾಗ ಕುಡಿದ್ರೇನು ಅಂತ ಪ್ರಸಂಗ ಹಂಗ ಪರಮಾರ್ಥಲ ಯಾವ ಪ್ರಯತ್ನ ಮಾಡ್ತಾನ ಅವ್ನು ವಿಜಯ ಆಗ್ತಾನೆ ಅಂತ ಓಡ್ತಾನ ಹೋರ್ತಾನ. ಅವರು ನಾವು ಸಾಕಿ 10 ಕಿಲೋಮೀಟರ್ ಹೊಂತಾನೆ ಮನೋಬುದ್ಧಿ ಆಗೋ ವಿಚಾರ ನೋ ತಲೆ ಈ ತರ್ಕಾಚ ವಿಚಾರ ಉಲ್ಲೇಖ ಪರೇ ಉಳಿಯುತ್ತಾರೆ ಯಾನ ಹೋದ್ ಈ ಬುದ್ಧಿ ಶಾಣತನ